ನಮಸ್ತೆ. 24x7 ಕರ್ನಾಟಕ.com ಗೆ ಸ್ವಾಗತ, ಸುಸ್ವಾಗತ. ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ರಾಯಚೂರು ಡಿಸ್ಟಿಕ್ ನ ನಗರಸಭಾ ಸದಸ್ಯರನ್ನು. ಅವರು ಇದೇ ಮೊದಲನೇ ಬಾರಿ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ಮೊದಲನೇ ಬಾರಿನೇ ವಿಜೇತರಾಗಿರುವಂತದ್ದು. ಬನ್ನಿ, ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಸೈಯದ್ ನೂರುದ್ದೀನ್ ಹುಸೇನ್. ಸೈಯದ್ ನೂರುದ್ದೀನ್ ಹುಸೇನ್ ಅಂತ ಹೇಳಿ ಎಷ್ಟೇ ವಾರ್ಡಿಂದ ವಿಜೇತರಾಗಿರುವಂತದ್ದು ಸರ್? ಈಗ 28 ವಾರ್ಡ್ನಿಂದ. ವಾರ್ಡ್ ನಂಬರ್ 28 ವಿಜೇತ ಆಗಿರುವಂತದ್ದು ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ರಾಜಕೀಯ ಜೀವನ ಒಂದು ನಾನು ಮೊದಲಿನಿಂದ ಏನು ಹೇಳಬೇಕು ಬಯಸ್ತೇನೆ ಅಂದರೆ, ಮೊದಲೇ ನಾನು ಸೋಷಲ್ ವರ್ಕರ್. ಎಲ್ಲ ಜನರಿಂದ ನಾನು ಅವ್ರಿಂದ ಸುಖ ದುಃಖ ಅವರಿಂದ 21 ವರ್ಷದಿಂದ ನಾನು ಬಹಳಷ್ಟು ಜನರಿಂದ ಇದು ಮಾಡ್ಕೊಂತ ಅವ್ರ ಜೊತೆಯಲ್ಲೇ ಇದ್ದು ನಾನು ರಾಜಕೀಯ ನನಗೆ ಏನಂತಂದು ಕಾಣಿಸ್ಬೋದು. ಆದರೆ ನಾನು ಜನಸೇವೆ ಮಾಡಬೇಕನ್ನೋದೇ ನನ್ನ ಉದ್ದೇಶ. ಜನಸೇವೆ ಮಾಡಲೇ ಮಾಡಬೇಕನ್ನೋದೇ ನಂದು ಇದು ಐತೆ ಉದ್ದೇಶ. ಸರ್, ಈ ಬಾರಿ ವಿಜೇತರಾದಂತಹ ಸಂದರ್ಭದಲ್ಲಿ ಅಂದಾಜು ಎಷ್ಟು ಬಹುಮತಗಳಿಂದ ಈ ಬಾರಿ ವಿಜೇತರಾದಂತ ಸರ್? 285 ಓಟ್ಲಿಂದ ನಾನು ವಿಜೇತರಾಗಿದ್ದೇನೆ. ಒಟ್ಟು ಮತ ಸರ್ ಬಂದಂತದ್ದು 844. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್? ಈಗ ನಾನು ಕಾಂಗ್ರೆಸ್ ಫಾಲೋವರ್ ಆಗಬೇಕನ್ನೋದನ್ನು ಇಚ್ಛೆ ಇರುವಂತದ್ದು. ಸರ್, ಈ ಬಾರಿ ಮೊದಲನೇ ಬಾರಿ ನಿಂತು ವಿಜೇತರಾಗಿರುವಂತದ್ದು, ಈಗ ತಾನೇ ನಿಮ್ಮ ಈ ಒಂದು ಅವಧಿ ಶುರುವಾಗಿರುವಂತದ್ದು, ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿ ಈಗ ಜನತೆಗೆ ಒಂದು ಜನಸೇವೆಯನ್ನ ಸಲ್ಲಿಸಬೇಕು ಅಂತ ನೀವು ಅನ್ಕೊಂಡಿರುವಂತ ಸರ್? ಈಗ ನಾನು ಜನಸೇವೆ ಮಾಡಲೇಬೇಕನ್ನೋದೊಂದು ಉದ್ದೇಶ ನಂದು. ಮೊದಲನೆಯದು ನಾನು ಜನಕ್ಕೆ ನೀರು, ಸ್ವಚ್ಛತೆ, ನೀರು, ಒಂದು ಒಳ್ಳೆಯ ನೀರು ಮೊದಲು ಜನಕ್ಕೆ ಸೇವೆ ಮಾಡಬೇಕು. ಅದಾದಮೇಲೆ UGD ಬಹಳಷ್ಟು ಓಪನ್ ಡ್ರೈನ್ಸ್ ಅವ, ಅದಕ್ಕೆ ನಾನು ಸ್ವಚ್ಛತೆ ಕಾಪಾಡಿ ನನ್ನ ವಾರ್ಡಿನ ಜನತೆಗೆ ನಾನು ಬಹಳ ಸ್ವಚ್ಛತೆ ಕೊಡೋದೇ ನನ್ನ ಉದ್ದೇಶ. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿದ್ದುಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದ, ಅಥವಾ ನಿಮ್ಮ ಹಿರಿಯರಾದಂತ ತಂದೆ ತಾಯಿ ಸಹೋದರರಾದ್ರೂ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂತದ ಸರ್? ಈಗ ಯಾರು ಇಲ್ಲ ನನಗೆ. ಈಗ ಏನ್ ಅನ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತ ಸರ್? ಈಗ ನಾನು ಜನಸೇವೆ ಮಾಡಲೇಬೇಕನ್ನೋದೇ ನಮ್ದು ಉದ್ದೇಶ ಅಷ್ಟೇ. ಆ ಉದ್ದೇಶದಿಂದ ಈ ಒಂದು ರಾಜಕೀಯ ಜೀವನ. ಸರ್, ಈ ಬಾರಿ ಒಂದು ಮೊದಲನೇ ಆದ್ಯತೆ ನಿಮ್ಮ ಈ ಒಂದು 24ನೇ ವಾರ್ಡಿನ ಜನತೆಗೆ ಮೊದಲನೇ ಆದ್ಯತೆ ಯಾವ್ದ್ರ ಬಗ್ಗೆ ನೀಡಿ ನೀವು ಆ ಜನಸೇವೆಯನ್ನ ಮಾಡಬೇಕು ಅಂತ ಅನ್ಕೊಂಡಿರುವಂತ ಸರ್? ಈಗ ನಾನು ಜನ ಸೇವೆ ಮಾಡಲೇಬೇಕನ್ನೋ ಉದ್ದೇಶದಿಂದ ನಾನು ಬಂದಿದ್ದೀನಿ. ಯಾವ ಜನಕ್ಕೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಇದಕ್ಕೆ ಮುಂಚೆ ಬಹಳಷ್ಟು ಕೌನ್ಸಿಲರ್ಸ್ ಹೋಗಿದ್ದಾರೆ. ನಾನು ಯಾವುದೇ ಕೆಲಸ ಬರಲಿ ನಾನು ಜನಕ್ಕೆ ತೋರಿಸಕತ್ತಿದ್ದೀನಿ. ನನ್ನ ವಾರ್ಡಿಗೆ ಈ ಕೆಲಸ ತಂದು ನಾನು ಡೆವಲಪ್ ಮಾಡಕತ್ತೀನಿ, ಇದಕ್ಕೆ ನೀವು ಒಳ್ಳೆ ಕೆಲಸ ತಗೋಬೇಕು ಅನ್ನೋದೇ ನನ್ನ ಉದ್ದೇಶದಿಂದ ನಾನು ಪ್ರತಿಯೊಂದು ಯಾವುದೇ ಎಸ್ಟಿಮೇಟ್ ಅವನು ಬರುತ್ತಲ್ಲ ಆ ಎಸ್ಟಿಮೇಟ್ ಜನಕ್ಕೆ ಹಂಚಿಬಿಡ್ತೀನಿ. ಜನಕ್ಕೆ ಹಂಚಿ ಅವರೇ ಸ್ವತಃ ನಿಂತು ಕೆಲಸ ತಗೊಳಕತ್ತಿದ್ದಾರೆ. ಸರ್, ಈಗ ನಿಮ್ಗೆ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ಮ ಮಟ್ಟದಲ್ಲೇ ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಆಗುವಂತದ್ದು ಹಲವಿರುತ್ತದೆ. ಹಾಗಾಗಿ ನಿಮ್ಮ ಈ ಒಂದು ವಾರ್ಡ್ ನಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳು ಯಾವ್ದಾದ್ರು ಮೇಲಧಿಕಾರಿಗಳ ಮಟ್ಟದಲ್ಲಿ ಮಾಡಿಸ್ಬೇಕು ಅಂತ ಕನಸು ಏನಾದ್ರೂ ಕಂಡಿರೋದುಂಟ ಸರ್? ಈಗ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನ್ಯಾಗೆ ನನ್ನ ವಾರ್ಡ್ ನ್ಯಾಗ ದೊಡ್ಡ ಇಸ್ಲಾಮಿ ಇದೆ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ 1,000 ಮನೆ ಕಟ್ಟಿದ್ದಿದೆ. ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ, ಜನಕ್ಕೆ UGDನೂ ಇಲ್ಲ, ಮತ್ತು ಯಾವುದೇ ರೋಡ್ಸ್ ಇಲ್ಲ, ಡ್ರೈನ್ಸ್ ಇಲ್ಲ. ಆ ಜನಕ್ಕೆ ಅಲ್ಲಿಂದ ಒಂದು 4 ಕೋಟಿ ರೂಪಾಯಿ ಅನುದಾನ ಕೇಳಿದ್ದೀನಿ. ನಮ್ಮ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ನಾನು ಮಾತಾಡಿದ್ದೀನಿ ಅವ್ರ ಜೊತೆಯಲ್ಲಿ. ಅವರು ನಮ್ಮ ಹೌಸಿಂಗ್ ಮಿನಿಸ್ಟರ್ಸ್ ಏನಾರ ಅಮರೇಶ್ ಅವರು ಅವ್ರಿಂದ ಮಾತಾಡಿ ಒಂದು ಪ್ಯಾಕೇಜ್ ಅನುದಾನ ತರಬೇಕನ್ನೋದೇ ನಮ್ಮ ಇದು. ಅದ್ರ ಜೊತೆಯಲ್ಲಿ ಮತ್ತು ನಮ್ಮ ಶಾಸಕರು ಏನಾರ JDS ಶಾಸಕರು ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಸಹ ನನಗೆ ಸಹಕಾರ ಕೊಡಕತ್ತಿದ್ದಾರೆ. ಅದೇ ರೀತಿಯಲ್ಲಿ ಮತ್ತು ನಮ್ಮ ಮುನ್ಸಿಪಾಲ್ ಕಮಿಷನರ್ ಮತ್ತು ಎಲ್ಲ ಅಧಿಕಾರಿಗಳು ದೊಡ್ಡ ಸಹಕಾರ ಕೊಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಾನು ಒಂದು ಆಶ್ರಯ ಕಾಲೋನಿಗೆ ಮುನ್ಸಿಪಲ್ ನೀರಿದ್ದಿಲ್ಲ ಅಲ್ಲಿ, ನನ್ನ ದೊಡ್ಡ ಸಹಾಯಧನ ಏನಂದರೆ ನಾನು ಗೆದ್ದಿದ ಮೇಲೆ ಅಲ್ಲಿ ನೀರು ತೊಗೊಂಡೋಗಿದೆ. 48 ಲಕ್ಷ ರೂಪಾಯಿದು ಕೆಲಸ ಆಯಿತು. ಅದೇ ರೀತಿಯಲ್ಲಿ ಅವರಿಗೆ ನಡಕ ಒಂದು ರೋಡ್ ಇದ್ದಿಲ್ಲ, ಒಂದು ದೊಡ್ಡ ನಡುವ ಮೇನ್ ರೋಡ್ ಏನೈತೆ ಆಶ್ರಯ ಕಾಲೋನಿಗೆ, ಏನು 800 ಮನೆ ನಾವು ಅಲ್ಲಿ ಒಂದು 20 ಲಕ್ಷದ ಒಂದು ರೋಡ್ ಮಾಡಿದ್ದೀನಿ. ಅದೆಲ್ಲ ಜನಕ್ಕೆ ಕಾಣಿಸಕತ್ತಿದೆ.
ಅದೇ ನಾನು ಮುಂದನೂ ಸತೆ ಯಾವ್ಯಾವ ಅನುದಾನ ಎಲ್ಲಿ ಏಸು ಅನುದಾನ ಬರುತ್ತೆ ಆ ಅನುದಾನ ಜನ ಸ್ವಚ್ಛತೆ ಎಲ್ಲ ಕಾಪಾಡಬೇಕನ್ನೋದೇ ನನ್ನ ಉದ್ದೇಶ ಉದ್ದೇಶ ಇರುವಂಥದ್ದು ಸರ್. ಅದೇ ರೀತಿ ಈಗ ನಿಮಗೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ಗುರುಗಳು ಅಂತ ಯಾರ ಇದಾರೆ ಸರ್? ಈಗ ಮೊದಲನೇ ಗುರುಗಳು ಮೊಹಮ್ಮದ್ ಹಾಜಿ ಅವರು ಅಂತಾರ, ಎರಡನೇ ಗುರುಗಳು ಬಶೀರುದ್ದೀನ್, ಮೂರನೇ ಗುರುಗಳಂದ್ರೆ ರವಿ ಬೋಸರಾಜ್. ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಮತ್ತೆ ಲಕ್ಷ್ಮಣರೆಡ್ಡಿ ಅಂತ ಅವ್ರಿಗೆಲ್ಲರಿಗೆ ನಾನು ಇವತ್ತು ಏನು ಕೌನ್ಸಿಲರ್ ಆಗಿದ್ದೀನಿ, ಇದಕ್ಕೆ ಕಾರಣಭೂತರಾದ ಮತ್ತು ನನಗೆ ಬಹಳಷ್ಟು ಒಳ್ಳೆಯ ದಾರಿ ತೋರಿಸಿದವರು, ಜನರಿಂದ ಹೆಂಗೆ ಸಂಪರ್ಕ ಇರಬೇಕು, ಜನ ಏನು ನಮ್ಮಲ್ಲಿಂದ ಬೀಳಕ್ಕೊಂತಾರೆ ಅನ್ನೋದು ನಾವು ತಿಳ್ಕೊಳ್ಳಿ ಮಾಡ್ಕೋಬೇಕಂದ್ರೆ ಜನ ಸೇವೆ ಮಾಡಬೇಕನ್ನೋದು ಇವರು ಹೇಳಿದರು. ನಾನು ನನ್ನ ಕಡೆಯಿಂದ ನನ್ನ 4 ಜನ ಏನು ಹೆಸರು ತಗೊಂಡಿದ್ದೀನಿ ಅವ್ರಿಗೆ 4 ಜನಕ್ಕೆ ನಮ್ಮಿಂದ ಧನ್ಯವಾದಗಳು ಹೇಳ್ತೀನಿ ಅಂತ ನಾನು ಹೇಳ್ತೀನಿ ಸರ್. ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ನಿಮ್ಮ ಈ ಒಂದು ಗ್ರಾಮದ ಪ್ರತಿಯೊಬ್ಬ ಜನತೆ, ಆ ವಾರ್ಡಿನ ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜೇಷ್ಣಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ನನ್ನ ವಾರ್ಡ್ನ ಜನತೆಗೆ ನನ್ನ ನನ್ನ ಏರಿಯಕ್ಕೆ 3 ವಾರ್ಡ್ ಬರುತ್ತೆ, ನಾನು 3 ವಾರ್ಡಿನ ಜನತೆಗೆ ನನ್ನ ಮನಸ್ಸಿನಿಂದ ನಮಸ್ಕಾರ ಮತ್ತು ಅವರ ಆಶೀರ್ವಾದ ಸದಾ ಹೀಗೇ ಇರಲಿ ಅನ್ನೋದು ನನ್ನೊಂದು ಅಭಿಪ್ರಾಯ. ನೋಡಿದ್ರಲ್ಲ ಸರ್ ಯಾವ ರೀತಿ ನಮ್ಮ ಕೌನ್ಸಿಲರ್ ಸದಸ್ಯರು ನೇರ ದಿಟ್ಟ ನಿರಂತರವಾಗಿ ಅವರು ತಮ್ಮ ಒಂದು ಮನದಲ್ಲಿರುವಂತಹ ಭಾವನೆಗಳನ್ನು ಹಂಚಿಕೊಂಡ್ರು ಅಂತ. ಇದೇ ರೀತಿ ನಿಮ್ಗೆ ಎಲ್ಲಿದೆ ಆಗಲಿ, ಯಾವ ಡಿಸ್ಟಿಕ್ಟೇ ಆಗಿರಬಹುದು, ಯಾವ ಒಬ್ಬ ಜನಸೇವಕರ ಬಗ್ಗೆ ಮಾಹಿತಿ ಬೇಕಾದರೂ ಸಹ 24x7 Karnataka.com ಅಲ್ಲಿ ವೀಕ್ಷಣೆ ಮಾಡ್ತಾ ಹೋಗಿ ಪ್ರತಿ ಕಾಲ ನಿಮ್ಮ ಸೇವೆಯಲ್ಲಿ ನಾವಿರುತ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ಸರ್.